नमस्ते विद्यार्थियों, इंदिरा तो एक पहले उदरी परामर्शन मत्तो परिचय पत्र बगे ತಿಳಿದುಕೊಳ್ಳೋಣ. ಈಗ ಬಹಳಷ್ಟು ಪತ್ರಗಳ ಒಂದು ವಿಧಗಳಲ್ಲಿ ಬರುವಂತಹ ಹಲವಾರು ವಿಧಗಳ ಪತ್ರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಈ ಒಂದು ಉದರಿ ಪತ್ರ ಹಾಗಾದ್ರೆ ಯಾವ ರೀತಿ ಇರುತ್ತೆ? ಮೊದಲಿಗೆ ಉದರಿ ಅಂದ್ರೆ ಏನು ಅನ್ನೋದನ್ನ ಗೊತ್ತಾಗಿರ್ಬೇಕು. ನೀವು ಈಗ ಆಲ್ರೆಡಿ ಏನಾದರೂ ಉದರಿಯನ್ನ ಮಾಡ್ತಾ ಇರಬೇಕು. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಜನ ಅಂತೂ ಉದರಿ ಅಂದ್ರೆ ಅದಷ್ಟು ಬೇಗ ಗೊತ್ತಾಗುತ್ತೆ. ಆದ್ರೆ ಈಗಿನ ಒಂದು ಅಂದ್ರೆ ಪ್ರಸ್ತುತ ಇಡೀ ಪ್ರಪಂಚದಲ್ಲಿಯೇ ಬಹಳಷ್ಟು ಒಂದು ವ್ಯಾಪಾರಗಳು ಈ ಒಂದು ಉದರಿ ವ್ಯವಸ್ಥೆಯ ಮೇಲೆಯೇ ನಡೀತಾ ಇದ್ದವು. ಆ ಒಂದು ಉದರಿ ವ್ಯವಸ್ಥೆ ಇರುವುದರಿಂದಲೇ ಎಷ್ಟೋ ಒಂದು ವ್ಯಾಪಾರ ಸಂಸ್ಥೆಗಳಿಗೆ ಲಾಭ ಆಗಿದೆ. ಅದೇ ರೀತಿಯಲ್ಲಿ ಜನರಿಗೂ ಕೂಡ ಏನಾಗಿದೆ ಅಂತಂದ್ರೆ ಲಾಭ ಆಗಿದೆ. ಯಾಕೆಂದ್ರೆ ದುಡ್ಡಿದ್ರೆ ಅಷ್ಟೇ ನಾವೇನಾದ್ರೂ ವಸ್ತುಗಳನ್ನ ಕೊಡ್ತೀವಿ ಅನ್ನೋದಾದ್ರೆ ಜನರಿಗೆ ಏನಾಗಿತ್ತು ಅಂದ್ರೆ ಬಹಳಷ್ಟು ಕಷ್ಟ ಆಗಿತ್ತು. ಅಂದ್ರೆ ವ್ಯಾಪಾರವನ್ನು ಮಾಡುವಂತಹ ಜನರಿಗೆ, ಅಂದ್ರೆ ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ಈಗ ಏನಾಗುತ್ತೆ ಅಂದ್ರೆ ಉದರಿಯನ್ನು ಕೊಡುವಂತಹ ಒಂದು ಪರಿಸ್ಥಿತಿ ಸಂದರ್ಭ ಬಂದಿರುತ್ತೆ. ಆ ಉದರಿ ಒಂದು ರೂಪಾಯಿಯಿಂದ ಹಿಡಿದು ಕೋಟ್ಯಾಂತರ ರೂಪಾಯಿಗಳವರೆಗೂ ಕೂಡ ಆ ಒಂದು ವ್ಯವಸ್ಥೆ ಹಾಗೆ ಅವರವರ ನಂಬಿಕೆಯ ಮೇಲೆ ನಡೆಯುತ್ತಾ ಇರುತ್ತೆ. ಈಗ ನೀವು ಮನೆಯಲ್ಲಿ ಏನ್ ಮಾಡ್ತೀರಾ, ಯಾವ್ದಾದ್ರು ಊರಲ್ಲಿ ಕಿರಾಣಿ ಅಂಗಡಿ ಇದ್ರೆ ಏನೇನು ಸಾಮಾನು ಬೇಕು ಅದನ್ನೆಲ್ಲ ತರ್ತೀರಿ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯ ಹೆಸರಿನ ಮೇಲೆ ಅದು ಉದರಿ ಇರುತ್ತೆ. ನೀವು ಸಾಮಾನು ತಂದ್ರೆ ಅಂತಂದ್ರೆ ಅವರ ಹೆಸರಿನ ಮೇಲೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನೀವು ತಂದಂತ ಸಾಮಾನುಗಳ ಒಟ್ಟು ಎಷ್ಟು ದುಡ್ಡಾಗಿದೆಪ್ಪ ಟೋಟಲ್ ಅಮೌಂಟ್ ಅನ್ನು ಏನ್ ಮಾಡ್ತಾರ ಅಂತಂದ್ರೆ ಹಚ್ಚಿಕೊಡ್ತಾರೆ. ಏನೇನು ತಗೊಂಡ್ರೆ ಅಂತ ಹಚ್ಚಿರ್ತಾರೆ. ಇಲ್ಲಾಂದ್ರೆ ನೀವು ಒಂದು ಸದನವಾದಂತಹ ಪುಸ್ತಕವನ್ನ ಮಾಡ್ಕೊಂಡಿರ್ತೀವಿ. ಆ ಪುಸ್ತಕದಲ್ಲಿ ನೀವು ಏನೇನು ತಿಂದಿರಿ, ಯಾವ ಡೇಟ್ಗೆ ತಂದಿರಿ, ಅದನ್ನೆಲ್ಲವನ್ನು ಏನ್ ಮಾಡ್ತಾರೆ ಅವರು ಕೂಡ ಬಂದ್ಕೊಡ್ತಾರೆ. ನೀವು ಕೂಡ ಮೇಂಟೈನ್ ಅದನ್ನೇ, ಅವ್ರ ಮೇಲೆ ನಿಮಗೆ ನಂಬಿಕೆ, ನಿಮ್ಮ ಮೇಲೆ ಅವ್ರ ನಂಬಿಕೆ. ಆ ನಂಬಿಕೆಯನ್ನು ಕೂಡ ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಈಗ ನೀವು ಒಂದು ಬುಕ್ ಬರ್ಸ್ಕೊಂಡು ಹೋಗ್ತಾ ಹೋಗ್ತಾ ಇರ್ತೀರಿ ಒಂದು ತಿಂಗಳಿಗೂ, ಒಬ್ಬೊಬ್ಬರಿಗೆ ಅಂತ ದುಡ್ಡಿನ ಕೊರತೆ ಇರಲ್ಲ, ಅವ್ರ ಉದರಿಯನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆಯು ಬೆಳೆಯಿಲ್ಲ. ಒಬ್ಬರಿಗೆ ಒಂದು ತಿಂಗಳನ್ನ ಒಂದು ಸಂಬಳ ಆದಮೇಲೆಯೇ ಏನ್ ಮಾಡಬೇಕು ಅಂದ್ರೆ ದುಡ್ಡನ್ನು ಕೊಡಬೇಕು. ಅಂತ ಪ್ರಶ್ನೆಯವರಿಗೆ ಆ ಕಿರಾಣಿ ಅಂಗಡಿಯವರು ಏನಾದರೂ ಉದರಿ ಕೊಡಲಿಲ್ಲ ಅಂತಂದ್ರೆ ಅವ್ರ ಕೆಲಸ ಎಷ್ಟಿತ್ತು? ಅದಾದ ನಂತರ ಇವ್ರಿಗೂ ಕೂಡ ಲಾಭನೇ. ಇವ್ರಿಗೆ ಒಂದು ತಿಂಗಳ ಆದಮೇಲೆ ಅವ್ರು ಎಲ್ಲಾವ್ ಕಟ್ಟಾಯ ಕೊಟ್ಟಾದ್ರೆ ಇವ್ರಿಗೂ ಕೂಡ ಬಹಳಷ್ಟು ಲಾಭ, ಬಹಳಷ್ಟು ಖುಷಿ. ಅದಕ್ಕೆ ಉದರಿ ಅವರವರ ಮೇಲೆ ಅವರವರ ನಂಬಿಕೆಯ ಮೇಲೆ ನಡೆದಿರುತ್ತೆ. ಅಂದ್ರೆ ಮೊದಲು ಕೂಡ ದುಡ್ಡಿರಲ್ಲ, ದುಡ್ಡು ಇಲ್ಲದ ಸಲುವಾಗಿ ಸುಮ್ಮನೆ ಏನ್ ಮಾಡ್ತೇವೆ ಅಂತಂದ್ರೆ ತಗೊಂಡು ಹೋಗ್ತೀವಿ. ದುಡ್ಡು ಬಂದ ಮೇಲೆ ಆದ್ರೂ ಆರೋಪಿಯೋ ಹದಿನೈದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಆ ಉದರಿಯ ಒಂದು ದುಡ್ಡನ್ನು ಕೊಡ್ತೇವೆ. ಟೈಮಂತೂ ಹಳ್ಳಿ ಪ್ರದೇಶಗಳಲ್ಲಿ ಆರಾರು ತಿಂಗಳಿಗೆ ಒಂದು ವರ್ಷಕ್ಕೆ, ಯಾಕಂದ್ರೆ ಕೃಷಿ ಮಾಡುವಂತಹ ಜನರಿಗೆ ತಿಂಗಳ ತಿಂಗಳ ದುಡ್ಡು ಬರೋಂಗಿಲ್ರಿ. ಸುಗ್ಗಿ ಸಮಯದಲ್ಲಿ ದುಡ್ಡು ಬರುತ್ತೆ, ಆ ತಿಂಗಳು ಬರಬಹುದು. ಆ ತಿಂಗಳಿಗೆ ಬರುವಂತಹ ಬೆಳೆಗಳನ್ನ ಬೆಳೆದಾದ್ರೆ ಆ ತಿಂಗಳಿಗೆ ಸರಿ ಬರ್ತೈತಿ. ಒಂದು ವರ್ಷಕ್ಕೆ ಏನಾದ್ರು ಬರುವಂತಹ ಬೆಳೆಗಳನ್ನ ಬೆಳೆದಾದ್ರೆ ಒಂದು ವರ್ಷಕ್ಕೆ ಸರಿ ಬರ್ತೈತಿ. ಆ ಅಂಗಡಿಯವ್ರು ಏನ್ ಮಾಡ್ಬೇಕು, ಏನ್ ಮಾಡ್ಬೇಕಂದ್ರೆ ಆ ತಿಂಗಳಿಗೆ ಏನಾದ್ರು ಬೆಳೆ ಹೆಂಗೆ ಬರ್ತೈತಿ ಅನ್ನೋದಾದ್ರೆ ಆ ತಿಂಗಳು ಅವ್ರ ಬೆಳೆ ಬರುತ್ತಪ್ಪ, ಕಟಾವು ಮಾಡೋದಿಲ್ಲ. ಅವ್ನು ಏನ್ ಮಾಡ್ತಾನೆ, ನಮ್ಮ ದುಡ್ಡನ್ನು ನಮ್ಗೆ ಕೊಟ್ಟು ಕೊಡ್ತಾರೆ ಅನ್ನೋ ನಂಬಿಕೆ ಅವನಿಗಿರುತ್ತೆ. ಇವನು ಕೂಡ ನಮ್ಗೆ ಕೊಟ್ಟರಲ್ಲಪ್ಪ ಅನ್ನೋ ನಂಬಿಕೆಯಿಂದ ಒಂದು ವಸ್ತುವನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಇಡೀ ಪ್ರಪಂಚದಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ನಂಬಿಕೆಯ ಮೇಲೆ ಈ ಒಂದು ವ್ಯಾಪಾರ ನಡೆಯುತ್ತೆ. ಬಹಳಷ್ಟು ಕೋಟ್ಯಾಂತರ ರೂಪಾಯಿವರೆಗೂ ಕೂಡ ಸಾಲವನ್ನ ಕೊಟ್ಟು ಅಂದ್ರೆ ಒಂದು ದುಡ್ಡಿಲ್ಲದೆ ಕೊಟ್ಟು ಮುಂದೆ ಯಾವಾಗಲೂ ದುಡ್ಡಿದ್ದಾಗ ಯಾವಾಗಲೂ ಮಾಡ್ಲಿಕ್ಕೂ ಬರೋಂಗಿಲ್ಲ. ದುಡ್ಡಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ದುಡ್ಡು ಬಂದ ಮೇಲೆ ಕೊಡಬೇಕು. ಅಂತಹ ಒಂದು ನಂಬಿಕೆಯ ಮೇಲೆ ಅವ್ರಿಗೆ ಏನ್ ಮಾಡುತ್ತಾರೆ ಅಂತಂದ್ರೆ ವಸ್ತುಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಆದ್ರೆ ಈ ಒಂದು ವ್ಯವಹಾರ ನಡೆಯದೆ ಏನಾದ್ರೂ ಇದು ಬಿಟ್ಟಿದ್ರೆ ಏನಾಗಿತ್ತು ಅಂತಂದ್ರೆ ವ್ಯಾಪಾರದ ಕಷ್ಟ ಬಹಳಷ್ಟು ಚಿಂತಾಜನಕ ಇದ್ದಿತ್ತು. ಈ ಒಂದು ಉದರಿ ಎಂಬ ಒಂದು ವ್ಯವಹಾರ ಇರುವುದರಿಂದಲೇ ಏನಾಗಿದೆ ಅಂತಂದ್ರೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿಗಳ ಒಂದು ವ್ಯವಹಾರ ಈ ಒಂದು ಪ್ರಪಂಚದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ನೋಡ್ರಿ, ಉದರಿ ಅಂದ್ರೆ ಒಬ್ಬರು ಇನ್ನೊಬ್ಬರಿಂದ ಇಂದು ಪಡೆಯುವ ಹಣ
ಪದಾರ್ಥ ಅಥವಾ ಸೇವೆಗಾಗಿ ಮುಂದೆ ಹಣವನ್ನು ಪದಾರ್ಥವನ್ನು ಸಲ್ಲಿಸುವುದಾಗಿ ಮಾಡುವ ವಾಗ್ದಾನ. ಅದು ಇವತ್ತು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಹಣ ಪದಾರ್ಥ ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಿರ್ತೇವೆ, ಆದ್ರೆ ಅವ್ರಿಗೆ ಏನಾಗಲ್ಲ ಅಂತ ಈಗ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ. ಪದಾರ್ಥವನ್ನು ತಗೊಂಡ್ವಿ, ಇವತ್ತು ದುಡ್ಡು ಕೊಡ್ಲಿಕ್ಕಾಗಲ್ಲ. ಮುಂದೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಹಣವನ್ನು ಕೊಡ್ತೇವೆ ಅಂತ ಒಂದು ಭರವಸೆಯನ್ನು ಕೊಟ್ಟು ಬರೋದು. ಹಣವನ್ನು ಇಸ್ಕೊಂಡ್ರು ಕೂಡ ಇಲ್ಲ ಅಂದ್ರೆ ಹಣ ಬರೋದಕ್ಕೆ ಬಂದ್ಮೇಲೆ ನಾ ಕೊಡ್ತೇನೆ ಅನ್ನೋದು ಸೇವೆ. ಅದನ್ನು ಕೆಲಸವನ್ನ ಮಾಡೋದು, ಕೆಲಸ ಮಾಡಿದ ತಕ್ಷಣ ನನಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲಪ್ಪ ಅಂತ ಅವ್ರು ಹೇಳ್ಬಿಡ್ತಾರೆ. ಹಾಗಾದ್ರೆ ಯಾವಾಗಪ್ಪ ಸ್ವಲ್ಪ ದಿನದ ನಂತರ ನಾನು ಏನ್ ಮಾಡ್ತೇನೆ ದುಡ್ಡನ್ನ ಕೊಡ್ತೇನೆ, ಇದೇ ಏನಂತಂದ್ರೆ ಉದರಿ. ಅಲ್ಲ ನಾನಿಂಗೆ ಹೇಳೋ ಅವಶ್ಯಕತೆ ಇಲ್ಲ, ಅಲ್ಲಿ ನಿಮ್ಗೆ ಗೊತ್ತು. ಆದ್ರೆ ಕೆಲವೊಂದು ಇಷ್ಟ ಆಗಲಿ ಹೇಳಲ್ಲ ಅಂತಾರೆ, ಬೋರ್ಡ್ ಬಹಳ ಚೆನ್ನಾಗಿರ್ತಾರೆ ಹೇಳ್ರಿ. ದಯವಿಟ್ಟು ಉದರಿಯನ್ನ ಕೇಳಿಬೇಡಿರಿ. ಯಾಕಂದ್ರೆ ಅಷ್ಟೇ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಕಾಗೆ ಅಷ್ಟಿರ್ತಾರ. ಆದ್ರೆ ತಪ್ಪು ಅಂತ ನಂಬಿಕೆಯನ್ನ ಕಳ್ಕೊಂಡಂಗೆ ಒಬ್ಬರು ನೋಡಿ, ಬರೀ ಅವ್ರ ಅಂಗಡಿ ಸ್ಟಾರ್ಟ್ ಮಾಡಿದಾಗಿನ ಉದ್ರಿ ಕೊಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ ಅಂದ್ರೆ ಬರೀ ಬರೆಯೋದೇ ಬರೆಯೋದೇ ಬರೋದು 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 ಬಂದು ಬುತ್ತು ಮುಗಿತಾವ. ಅವ್ನ ಗಲ್ಲಿ ಯಾವಾಗ ತುಂಬಬೇಕು, ಅವ್ನ ಅಕೌಂಟ್ ಯಾವಾಗ ತುಂಬಬೇಕು. ಆದ್ರೆ ಆ ಅಕೌಂಟ್ ಗಲ್ಲಿ ತುಂಬಿಲ್ಲ ಅಂದ್ರೆ ಅವನ ವ್ಯಾಪಾರ ಹೇಗೆ ಮುಂದೋಗ್ಬೇಕು. ನೀವು ಅವ್ನು ಕೊಡ್ತೀರಿ ಅಂತಂದ್ರೆ ಅವನು ನಿಮ್ಗೆ ಉದ್ರಿ ಕೊಡ್ತಾನೆ. ಅವ್ರಿಗೆ ಬರುವಂತ ವಸ್ತುಗಳು ಕೂಡ ಏನಾಗಿರ್ತಾವ ಉದ್ರಿಂದ ನನಗೆ ತಪ್ಪಪ್ಪ. ನೀವು ಕೊಟ್ಟ ಮೇಲೆ ಅವ್ರು ಏನ್ ಮಾಡ್ಬೇಕು, ಅಲ್ಲಿ ಹೋಗಿ ಕೊಡ್ಬೇಕು. ಅದು ನೀವೇ ಕೊಡಿಲ್ಲ ಅಂದ್ರೆ ಅದಕ್ಕೆ ಈ ಒಂದು ಉದ್ರಿ ಒಬ್ಬರ ಮೇಲಿನ ಒಬ್ಬರ ಒಂದು ನಂಬಿಕೆಯ ಮೇಲೆ ಈ ಒಂದು ವ್ಯಾಪಾರ ನಡೆದಿರುತ್ತದೆ. ಆದರೆ ಉದ್ರಿ ಕೊಡೋರು ಕೂಡ ಅಷ್ಟು ಸುಮ್ಮನೆ ಏನ್ ಮಾಡಲಿಲ್ಲ ಅಂತಂದ್ರೆ ಉದ್ರಿ ಕೊಡಂಗಿಲ್ಲ. ಯಾಕಂದ್ರೆ ಉದ್ರಿ ಪಡೆದವನೇ ಏನ್ ಮಾಡಿರ್ತಾರೆ, ಮಾತು ಕೊಟ್ಟಿರ್ತಾನೆ, ವಚನವನ್ನು ಕೊಟ್ಟಿರ್ತಾನೆ. ಏನಂತಂದು ಇಲ್ಲ, ನಾನು ಇಷ್ಟು ದಿನಕ್ಕೆ ಇಷ್ಟು ತಿಂಗಳಿಗೆ ಏನ್ ಮಾಡ್ತೀನಿ ನಿಮ್ಮ ಹಣವನ್ನು ನಾನು ವಾಪಸ್ಸು ಮುಟ್ಟಿಸ್ತೇನೆ. ಅಲ್ಲಿಯವರೆಗೂ ನನ್ನ ದಯವಿಟ್ಟು ಏನ್ ಮಾಡಿದ್ರು ಉದ್ರಿಯನ್ನ ಕೊಡಿ ಅಂತ. ಆ ಉದ್ರಿ ಕೊಡೋನ್ ಏನ್ ಮಾಡ್ತಾನೆ ಅಂದ್ರೆ, ಹಾಗಾದ್ರೆ ನೀ ಕೊಟ್ಟಂತಹ ಒಂದು ದಿನದೊಳಗೆ ಆ ಒಂದು ಉದರಿ ಹಣವನ್ನ ಮುಟ್ಟಿಸುವಂತಹ ಸಾಮರ್ಥ್ಯ ನಿನ್ನಲ್ಲಿದೆಯಾ, ನಿನ್ನಲ್ಲಿ ಆ ಸಾಮರ್ಥ್ಯ ಇದೆಯೋ ಇಲ್ಲೋ ಅನ್ನೊಂದು ಪರೀಕ್ಷೆಯನ್ನು ಮಾಡ್ತಾನ ಅವನು. ಹಾಗಾದ್ರೆ ಏನ್ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂಡವಾಳ ಬರುತ್ತೆ, ಏನಾದ್ರೂ ಕೆಲಸ ಮಾಡ್ತಾನೋ ಇಲ್ಲೋ ಇದರಲ್ಲಿ ಮತ್ತೆ ಹೇಳು. ಹಾಗಾದ್ರೆ ಏನ್ ಕೆಲಸ ಮಾಡಂಗಿಲ್ಲ, ಅವಳು ಸುಮ್ಮನೆ ಹೋಗಿ ಮುಟ್ಟಿಸ್ತಾನೆ. ಅವನ ಆದಾಯ ಹೇಳಿದೆ, ಎಲ್ಲಿ ಆದಾಯ ಬರೋದೇ ಇಲ್ಲ, ಒಂದು ರೂಪಾಯಿ ಆದಾಯ ಇಲ್ಲ, ಅವನು ಉದ್ರಿ ಕೊಡ್ಲಿಕ್ಕೆ ಆಗೋದಿಲ್ಲ. ಅವನದೇ ಆದ ಒಂದು ರೂಪಾಯಿ ಆದಾಯ ಇಲ್ಲ, ಆದಾಯ ಇಲ್ಲ ಅಂದಾಗ ನಮ್ಗೆ ಉದ್ರಿ ದುಡ್ಡನ್ನು ಯಾವಾಗ ಕೊಡ್ಬೇಕು ಅವನು. ಅದಕ್ಕೆ ಉದ್ರಿ ಕೊಡುವವನು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಆ ಉದ್ದರಿಯನ್ನ ತೆಗೆದುಕೊಳ್ಳುವಂತಾರಲ್ಲ ಆ ವ್ಯಕ್ತಿಯ ಒಂದು ಆದಾಯವನ್ನು ನೋಡ್ತಾನೆ, ಅವನ ಒಂದು ಸಾಮರ್ಥ್ಯ ಶಕ್ತಿ ಅಂದ್ರೆ ನಾನು ಮುಟ್ಟಿಸುವಂತಹ ಸಾಮರ್ಥ್ಯ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಪರೀಕ್ಷೆಯನ್ನ ಮಾಡಿ ಆಮೇಲೆ ಉದ್ರಿಯನ್ನು ಕೊಡ್ತಾ ಇರ್ತಾರೆ. ಕಾರ್ಯದಲ್ಲಿ ಅಡ್ಡಿ ಸುಮ್ಮನೆ ಉದ್ರಿ ಕೊಡ್ತೇವೆ ಅಂದ್ರೆ ತಗೊಂಡ್ರು ಕೂಡ ಹೆಚ್ಚು ಏ ತಗೊಂಡ್ರಪ್ಪ ಅಲ್ಲಿ ಉದ್ರಿ ಕೂಡ ಹಾಕ್ತಾರೆ ಹಾಗೆ ಹೀಗೆ ಅಂತಂದ್ರೆ ಸುಮ್ಮನೆ ಒಳ ಟೈಮ್ ಉದ್ರಿಯಿಂದಲೇ ಏನಾಗಿತ್ತು ಅಂದ್ರೆ ಬಹಳಷ್ಟು ಜಗಳಗಳು ಆಗಿರ್ತಾವು. ಹೌದು ಮತ್ತೆ ಇವ್ರು ಸಾವಿರಾರು ಲಕ್ಷ ಗಂಟೆ ಉದ್ರಿ ವ್ಯವಹಾರ ಮಾಡಿ ಆಮೇಲೆ ಕೊಡ್ಲಿಲ್ಲ ಅಂತಂದ್ರೆ ಪಾಪ ಅವ್ರ ವ್ಯಾಪಾರನ ಹಾಳು ಅಥವಾ ಇವ್ರದ್ದು ಹಾಳು. ಅದರಿಂದ ಆದಾಯ ಇಲ್ಲ, ಯಾವುದೋ ಒಂದು ನಂಬಿಕೆ ಮೇಲೆ ಕೊಟ್ಟುಬಿಟ್ಟಿದ್ದಾನೆ. ಇದರಿಂದಲೇ ಏನು ದೊಡ್ಡ ದೊಡ್ಡದಾದಂತಹ ಜಗಳಗಳು ಕೂಡ ಆಗಿರ್ತಾವೋ. ಅದಕ್ಕಾಗಿ ಅವನ ಸಾಮರ್ಥ್ಯದ ಒಂದು ಆಧಾರದ ಮೇಲೆ ಏನ್ ಮಾಡ್ತಾರ ಅಂತಂದ್ರೆ ಅವನಿಗೆ ಉದ್ರಿಯನ್ನ ಕೊಡ್ತಾರೆ. ಆದರೆ ಉದ್ರಿಯನ್ನ ಆ ಒಂದು ತೆಗೆದುಕೊಳ್ಳುವಂತಹ ವ್ಯಕ್ತಿ ಅಂತಾರಲ್ಲ, ಆ ಉದರಿಯನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿಯಲ್ಲಿ ಕೆಲವೊಂದಿಷ್ಟು ಅಂದ್ರೆ 3 ಲಕ್ಷಣಗಳು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು 3 ಲಕ್ಷಣಗಳು ಇರಬೇಕು. ಯಲ್ಲಿ ಆ ಉದ್ರಿ ತೆಗೆದುಕೊಂಡು ಸಾಲ ತೀರಿಸುವುದಾಗಿ ವಚನೆಯನ್ನು ಕೊಟ್ಟಲ್ಲ ಆ ವ್ಯಕ್ತಿಯಲ್ಲಿ 3 ಲಕ್ಷಣಗಳು. ಆ 3 ಲಕ್ಷಣಗಳು ಇದ್ದಾಗ ಹಾಗಾದ್ರೂ ಉದ್ರಿಯನ್ನು ಕೊಡ್ಲಿಕ್ಕೆ ಒಬ್ಬ ಯೋಗ್ಯವಾದಂತಹ ಅರ್ಹತೆಯುಳ್ಳ ವ್ಯಕ್ತಿ ಅಂತ ಹೋಗುದು. ಆ 3 ಲಕ್ಷಣಗಳು ಯಾವ್ಯಾವ ಅಂದ್ರೆ ಬಂಡವಾಳ, ಸಾಮರ್ಥ್ಯ, ಶೀಲ. ಏನು ಬಂಡವಾಳ, ಸಾಮರ್ಥ್ಯ ಮತ್ತು ಶೀಲ, ಈ 3 ಲಕ್ಷಣಗಳು ಇದ್ರೆ ಅವನಲ್ಲಿ ನಾವೇನಪ್ಪ ಅವನಿಗೆ ಉದ್ರಿಯನ್ನ ಆರಾಮಾಗಿ ಕೊಡಬಹುದು ಅನ್ನೋ ಒಂದು ಅಭಿಪ್ರಾಯ ಬರ್ಬೋದು. ಇಲ್ಲ ಅಂತಂದ್ರೆ ಅವನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಲಕ್ಷಣಗಳು ಇಲ್ಲ ಅಂತಂದ್ರೆ ಅವನಿಗೆ ಉದ್ರಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಮೊದಲನೇ ಯಾವ್ದಂದ್ರೆ ಬಂಡವಾಳ. ಹಾಗಾದ್ರೆ ಯಾವ ರೀತಿ ಬಂಡವಾಳ ಇರ್ಬೇಕಪ್ಪ ನೋಡಿ, ಒಬ್ಬನ ಆಸ್ತಿ ಎಲ್ಲವನ್ನು ಅವನಿಗೆ ಬರಬೇಕಾದ ಹಣವೆಲ್ಲವನ್ನು ಕೂಡಿ ಹೀಗೆ ಬಂದ ಮೊತ್ತದಿಂದ ಅವನು ತೆರಬೇಕು.
ಅಂದ್ರೆ ನೋಡ್ರಿ ಅವ್ನಿಗೆ ಎಷ್ಟು ಬರಬೇಕಲ್ಲ ಅಷ್ಟೆಲ್ಲ ಆಸ್ತಿ, ನಂತರ ಬರಬೇಕಾದ ಎಲ್ಲ ಹಣವಲ್ಲ ಹಣವೆಲ್ಲವನ್ನು ಕೂಡಿಸಿ, ನಂತರ ಅವ್ನು ಎಲ್ಲಿ ಕೊಡ್ಬೇಕಲ್ಲ ಅಲ್ಲಿ ಹಣವನ್ನ ಕೊಡಲಾದ ನಂತರ ಅವನ ಹತ್ರ ಹಾಗಾದ್ರೆ ಎಷ್ಟು ಉಳಿಯುತ್ತೆ? ಅದು ನಿವ್ವಳ ಆಸ್ತಿ. ಅವನದೇ ಆದಂತಹ ಆಸ್ತಿ ಎಲ್ಲಾ ಎಲ್ಲೆಲ್ಲ ಹೋಗಲ್ಲ ಮುಟ್ಟಿ ಅವನ ಹತ್ರ ಎಷ್ಟು ಅಮೌಂಟ್ ಉಳಿಯುತ್ತಲ್ಲ ಅದೇ ಏನಂತ ಬಂಡವಾಳ. ಆ ಬಂಡವಾಳ ಅವನದು ಸ್ವಲ್ಪ ಇದೆ ಅಂದ್ರೆ ಹಾಗಾದ್ರೆ ಆರ್ಥಿಕ ಸ್ಥಿತಿಗತಿ ಏನಾಗಿದೆ? ಚೆನ್ನಾಗಿದೆ. ಅವನಿಗೂ ಕೂಡ ಏನಾಗಿದೆ ಅಂದ್ರೆ ಆದಾಯ ಸಿಗ್ತಾ ಇದೆ. ಇಷ್ಟು ದುಡ್ಡು ಒಂದು ತಿಂಗಳಿಗೆ ಇಷ್ಟು ದುಡ್ಡನ್ನ ಉಳಿಸ್ಕೊಳ್ತಾ ಇದ್ದಾನೆ. ಇಷ್ಟು ದುಡ್ಡನ್ನ ಉಳಿಸ್ಕೊಳ್ತಾ ಇದ್ದಾನೆ ಅಂದ್ರೆ ಅಲ್ಲಾದ್ರೆ ಮಾಡುವಂತ ಒಂದರಿ ದುಡ್ಡನ್ನ ಅವನೇನ್ ಮಾಡ್ಬೋದು ತಿಂಗಳಿಗೆ ಮುಟ್ಟಿಸಬಹುದು, ಅವನ ಮೇಲೆ ನಾನು ನಂಬಿಕೆಯನ್ನ ಇಡಬಹುದು. ಹಾಗಾದ್ರೆ ಅವನ ಹತ್ತಿರ ಏನಾಗಿದೆ? ಬಂಡವಾಳ ಇದೆ ಅಂತ. ಅದಕ್ಕೆ ಈ ಬಂಡವಾಳ ಲಕ್ಷಣ ಇರುವಂತಹ ವ್ಯಕ್ತಿಯ ಜೊತೆಗೆ ನಾವು ಉದರಿ ವ್ಯಾಪಾರವನ್ನ ಇಟ್ಟುಕೊಳ್ಳಬಹುದು. ಈಗ ನಾವು ಏನೋ ವಿದ್ಯಾರ್ಥಿಗಳು ಇರುವಂತಹ ಸಂದರ್ಭದಲ್ಲಿ ನಮ್ದು ಏನಿರಲ್ಲ ಆದಾಯ ಮೂಲ ಏನಿರಲ್ಲ, ನಾವು ಯಾಕೆ ಉದ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಆದರೂ ಕೂಡ ಅಂತಹ ಕೆಲವೊಂದಿಷ್ಟು ಅವಶ್ಯಕತೆ ಬಂದಾಗ ಉದರಿಯನ್ನ ಕೇಳಕ್ ಹೋದ್ರೆ ನಾವು ಏನಾದ್ರೂ ಕೆಲಸವನ್ನ ಮಾಡ್ತಾ ಇದ್ರೆ ಮಾತ್ರ ನಮ್ಗೇನ್ ಮಾಡ್ತಾರೆ ಉದರಿಯನ್ನ ಕೊಡ್ತಾರೆ. ಕೆಲಸವನ್ನ ಮಾಡದೆ ನಮ್ಮ ಬಂಡವಾಳ ಏನಿಲ್ಲದೆ ಹೋಗಿ ಉದರಿಯನ್ನು ಕೇಳಿದ್ರೆ ಯಾರು ಕೂಡ ನಮ್ಮ ಉದರಿಯನ್ನ ಕೊಡೋದಿಲ್ಲ. ಬಂಡವಾಳ ಇರಬೇಕು. ಬಂಡವಾಳ ಇದ್ದಾಗ ಮಾತ್ರ ನೋಡಿ ನಿಮ್ಮ ಕಿರಾಣಿ ಅಂಗಡಿ ಆಗಿದ್ದಾಗ ಅವ್ರ ನೋಡಿ ಅವ್ರು ನೋಡಿದಾಗ ಅವರು ಎಲ್ಲರೂ ಕೂಡ ಉದ್ರಿ ಕೊಡೋದಿಲ್ಲ. ಒಂದ್ ಟೈಮ್ ನೀವು ಕೊಡುವಂತ ಉದ್ರಿಯನ್ನು ಪಕ್ಕ ಮನೆಯವರಿಗೆ ಕೊಡ್ತಾ ಇರಲ್ಲ ಅವರು. ಯಾಕಂದ್ರೆ ಇರ್ಬೋದು ಏನೋ ಕೆಲವೊಂದಿಷ್ಟು ವ್ಯಾಪಾರದ ಸಮಸ್ಯೆಗಳು ಇರ್ಬೋದು, ಇಲ್ಲ ಬಂಡವಾಳ ಸಮಸ್ಯೆಗಳು ಕೂಡ ಇರ್ಬೋದು, ಅಂದ್ರೆ ಅವ್ರ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಉದಾಹರಣೆಗಳು ಕೂಡ ಇರಬಹುದು. ಆ ಒಂದು ಆಧಾರದ ಮೇಲೆ ಅವರು ಉದ್ರಿಯನ್ನು ಅವರಿಗೆ ಕೊಡುವುದಿಲ್ಲ. ಅದಕ್ಕೆ ನಾವು ಉದರಿಯನ್ನು ಕೊಡಬೇಕು ಅಂದ್ರೆ ಅವನಲ್ಲಿ ಎಷ್ಟು ಬಂಡವಾಳ ಇದೆಯಪ್ಪ, ಅವನ ಒಂದು ಬಂಡವಾಳ ಆಧಾರದ ಮೇಲೆ ಅವನಿಗೆ ನಾವು ಏನ್ ಮಾಡಬೇಕಂದ್ರೆ ಉದರಿಯನ್ನ ಕೊಡಬಹುದು. ನಂತರ ಸಾಮರ್ಥ್ಯ. ಸಾಮರ್ಥ್ಯ ಅಂದ್ರೆ ಏನಪ್ಪ ಹಾಗಾದ್ರೆ ಅಂದ್ರೆ ಅವನಲ್ಲಿ ಬಂಡವಾಳ ಅಂತೂ ಇದೆ. ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ತಿಂಗಳಿಗೆ ಸರಿಯಾಗಿ ಯಾವ ಒಂದು ಸಮಯ ಕೊಡಬೇಕಲ್ಲ ಆ ಸಮಯಕ್ಕೆ ಅವನಿಂದ ಅನ್ನ ಒಂದು ಸಾಲಗಳನ್ನು ಉದರಿಯ ಒಂದು ಹಣವನ್ನ ಕೊಡಲಿಕ್ಕೆ ಸಾಧ್ಯವಾಗುತ್ತೋ ಇಲ್ಲವೋ ಅದು ಏನಂದ್ರೆ ಸಾಮರ್ಥ್ಯ. ನೋಡ್ರಿ, ಒಬ್ಬನ ಬಂಡವಾಳ ಹೆಚ್ಚಿದ್ದರೆ ಸಾಲದು, ಅದನ್ನು ಉಳಿಸಿ ಬೆಳೆಸಿಕೊಳ್ಳುವ ಸಾಮರ್ಥ್ಯ ಅವನಿಗೆ ಇರಬೇಕು. ಹೌದು, ನನ್ನ ಬಂಡವಾಳ ಬಾಳ ಐತಿ, ಬಂಡವಾಳ ಬಾಳ ಐತಿ ಅಂತಂದ್ರೆ ಬರೀ ಅವ್ನ ಬಂಡವಾಳ ಅವನ ಇಟ್ಕೊಂಡು ನಾವು ಉದ್ರಿ ತಗೊಂಡು ಉದ್ರಿ ತಗೊಂಡು ಅವ್ನು ದುಡ್ಡು ಕೊಡದೆ ಹೆಸರಿಸ್ಬಿಟ್ರೆ ಅದಕ್ಕೆ ನನಗಿಲ್ಲ. ಉದ್ರಿ ವ್ಯಾಪಾರ ಯಾವುದೋ ಒಂದು ಲಕ್ಷಣಗಳಿರಲ್ಲ, ಅದಕ್ಕೆ ಅದು ಒಳ್ಳೆ ತರ ಅಲ್ಲ, ಅದು ವ್ಯಾಪಾರ ವ್ಯವಸ್ಥೆ ಅಲ್ಲ. ಅದು ನಮ್ಮೇಲೆ ಅವ್ರು ಯಾವ ರೀತಿ ನಂಬಿಕೆಯನ್ನು ಇಟ್ಟು ವಸ್ತುಗಳನ್ನ ಕೊಟ್ಟಿರ್ತಾರಲ್ಲ ಅದೇ ರೀತಿ ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಅಂದ್ರೆ ನಾವು ಕೂಡ ಅವ್ರಿಗೆ ಸರಿಯಾದ ಸಮಯಕ್ಕೆ ಆ ಒಂದು ಹಣವನ್ನ ಕೊಡಲೇಬೇಕು. ತೆರಬೇಕಾದ ಹಣವನ್ನು ಗೊತ್ತಾದ ದಿನಕ್ಕೆ ಸರಿಯಾಗಿ ಕೊಡಲು ಸಾಧ್ಯವಾಗುವಂತೆ ಅವನು ವ್ಯವಹಾರ ನಡೆಸಿಕೊಂಡು ಹೋಗಬೇಕು. ನೋಡ್ರಿ, ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನಾವು ಕೊಡಬೇಕಾದ ಹಣವನ್ನ ಸರಿಯಾದ ಸಮಯಕ್ಕೆ ಅವರಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು. ಅಲ್ಲಿ ಸರಿಯಾದ ಸಮಯಕ್ಕೆ ನಾವೇನಾದ್ರೂ ಹಣವನ್ನ ಮುಟ್ಟಿಸಲಿಲ್ಲ ಆದ್ರೆ ಅವರ ಒಂದು ನಂಬಿಕೆಗೆ ನಾವು ಅನರ್ಹ. ಆದ್ರೆ ಈ ಒಂದು ಸಾಮರ್ಥ್ಯ ಬೆಳೀಬೇಕು, ಅವ್ರಿಗೆ ಸರಿಯಾದ ಸಮಯಕ್ಕೆ ನಾವು ಕೊಡಬೇಕು ಅನ್ನೋದಾದ್ರೆ ಅದಕ್ಕೆ ಮುಖ್ಯವಾಗಿ ವಿದ್ಯೆ ದಕ್ಷತೆ ಅನ್ನೋದಿರ್ಬೇಕು. ದಕ್ಷತೆ ಅಂದ್ರೆ ಏನಪ್ಪ, ಆ ನಂಬಿಕೆ ಉಳಿಸ್ಕೊಂತೇವಲ್ಲ ಅದೇ ದಕ್ಷತೆ. ಶಿಸ್ತು ಆ ದಕ್ಷತೆ ನನ್ನಲ್ಲಿ ಇರಬೇಕು. ಅದೇ ರೀತಿ ವಿದ್ಯೆ, ವಿದ್ಯೆ ಇತ್ತು ಅಂತಂದ್ರೆ ಅದನ್ನು ಮುಟ್ಟಿಸ್ಬೇಕಪ್ಪ, ನನಗೂ ಕೂಡ ನಾವು ಆ ರೀತಿ ಸಹಾಯವನ್ನು ಮಾಡಿದ ಅಂದ್ರೆ ನಾನು ಅವ್ನು ಸರಿಯಾದ ಸಮಯಕ್ಕೆ ಕೊಡಬೇಕು ಅಂತ. ಇಲ್ಲಾಂದ್ರೆ ಉದ್ರಿ ಕೊಟ್ಟ ಒಬ್ಬರಿಗೆ ಅನುಭವ ಆಗಿರುತ್ತೆ, ಏನು ಹೋಗಿಲ್ಲ ಆ ಹಳ್ಳಿಗಳಲ್ಲಿ ನೋಡ್ಬೇಕು, ಉದ್ರಿ ತಗೊಂಡಿರ್ತಾರೆ, ಉದ್ರಿ ತಗೊಂಡು ಕೊನೆಗೆ ಉದ್ರಿ ಕೊಡೋದಾಗಲ್ಲ ಅಂದ್ರೆ ಆ ಅಂಗಡಿ ತುಂಬಾ ಕಡೆಯಿಲ್ಲ, ಎಲ್ಲಿವರೆಗೂ ಆ ಉದ್ರಿ ತೀರೋವರೆಗೂ ಆ ಅಂಗಡಿ ತಗೊಂಡಿಲ್ಲ ಕೊಡುವರೆಗೂ. ಮತ್ತೆ ಅಡ್ಡಾಡಿದ್ರು ಗೊತ್ತಿಲ್ಲದೆ ಮುಖಸ್ತ್ರ ಹಾಕೊಂಡು ಆಲ್ ಮಾಡ್ಕೊಂಡು ಇದ್ಕೊಂಡು ಗೊತ್ತಿಲ್ಲ ಏನಪ್ಪ ಸುತ್ತಾಡೋದು, ಇಲ್ಲ ಮನೆಯೊಳಗೆ ಇದ್ದಾಗ ಕೂಡ ನಾವು ಉದ್ರಿ ಕೊಟ್ಟ ಮನೆಯೊಳಗೆ ಮನೆಗೂ ಕೊಡ್ತಾರ, ಮನೆಗೂ ಬಂದು ಅದನ್ನ ಏನ್ ಕೇಳೋದು ಅಲ್ಲಿ ಕೂಡ ಸುರಳಿಸ್ಬಿಡೋದು ಇದ್ದು ಇಲ್ಲ. ಅವ್ರು ಬಹಳ ಸಣ್ಣಿರ್ತಾರ, ನೀ ಅದಿ ಹೋಗಿಲ್ಲ ಎಲ್ಲ ಗೊತ್ತಿರುತ್ತ, ನೀ ಇದ್ದಾಗ ಇದ್ದಾಗ ಬಂದಿರ್ತಾರ. ಇಲ್ಲ ಅಂದ್ರೆ ಜನ ಯಾರು ಕುಡಿಬೇಕು ಅವಾಗ ಏನ್ ಮಾಡ್ತಾರೆ ಹೇಳ್ರಿ, ಬಂದು ದುಡ್ಡು ಕೊಡ್ಬೇಕು ಅಂತ ಲೋನ್ ಕೊಡೋದು. ಒಂದ್ಸಾರಿ ಎರಡ್ ಸಾರಿ ಮೂರ್ ಸಾರಿ ನೀವು ಚೆನ್ನಾಗಿ ಕೇಳ್ತಾನ ಗೌರವ ಕೊಟ್ಟು
ಅದೇ ರೀತಿ ನೀವು ಕೂಡ ಎಷ್ಟು ಗೌರವ ಕೊಟ್ಟಿದ್ದಲ್ಲ ಅದಕ್ಕಿಂತ ದುಪ್ಪಟ್ಟು ಗೌರವವನ್ನು ತಗೊಂಡ್ಬಿಡ್ತಾನೆ ಅದಕ್ಕಾಗಿ ನಮಗೆ ಬಂಡವಾಳ ಎಷ್ಟು ಮುಖ್ಯ ಅಲ್ಲ ಅದೇ ರೀತಿಯಾಗಿ ಸಾಮರ್ಥ್ಯವು ಕೂಡ ಅಷ್ಟೇ ಮುಖ್ಯ ನಮಗೆ ಅದಕ್ಕೆ ಈ ಎರಡು ಲಕ್ಷಣಗಳು ಕೂಡ ಏನಾಗಿರಬೇಕು ಅಂತ ನಮ್ಮಲ್ಲಿ ಇರಲೇಬೇಕು ಯಾಕಂದ್ರೆ ಒಂದೊಂದು ಕಡೆ ಬಂಡವಾಳ ಬರ್ಬೋದು ಕೂಡ ಬಂಡವಾಳ ಇಲ್ಲ ಬಂಡವಾಳ ಇದ್ದು ಕೂಡ ಸರಿಯಾದ ಸಮಯಕ್ಕೆ ಅವನು ಬಂಡವಾಳವನ್ನು ಕೊಟ್ಟಾಗ ಮಾತ್ರ ಒಬ್ಬ ಯೋಗ್ಯವಾದ ವ್ಯಕ್ತರಿಸ್ಕೊತಾನೆ ಅವನೇನು ಸರಿಯಾದ ಸಮಯಕ್ಕೆ ಕೊಡಲಿಲ್ಲ ಅಂತಂದ್ರೆ ಹಾಗಾದ್ರಲ್ಲಿ ಸರಿಯಾದ ಸಮಯಕ್ಕೆ ಕೊಡುವಂತಹ ಸಾಮರ್ಥ್ಯ ಇಲ್ಲ ಅಂತ ಅದರಲ್ಲಿ ಮೂರನೇದಾಗಿ ಅವರು ಶೀಲ ಶೀಲ ಇದು ಮೂರನೇ ಗುಣ ಇದು ಹೇಗಪ್ಪ ಅಂತ ನೋಡಿ ಒಬ್ಬನಿಗೆ ಬಂಡವಾಳವು ಸಾಮರ್ಥ್ಯವು ಇರಬಹುದು ಎರಡೂ ಐತೆ ಅವರಲ್ಲಿ ಸಾಮರ್ಥ್ಯನ ಐತಿ ಬಂಡವಾಳನ ಐತಿ ಅದರ ಜೊತೆಗೆ ಅವ ಆದರೆ ಅವನು ನೀಡಿದ ವಚನವನ್ನು ಉಳಿಸಿಕೊಳ್ಳುವ ಅಭ್ಯಾಸವಿಲ್ಲದೆ ಇರಬಹುದು ಗಡುಗುತ್ತೀರದ ಬಂದ ತಕ್ಷಣ ಹಣ ತರಬೇಕಾದ ಪಾಲಿಕೆಗೆ ಸರಿಯಾಗಿ ಹಣ ಕೊಡದವನೊಡನೆ ವ್ಯವಹಾರ ಸರಿಯಲ್ಲ ನೋಡ್ರಿ ಅವನತ್ರ ಏನಪ್ಪ ಅಂತಂದ್ರೆ ಸಾಮರ್ಥ್ಯ ಇರಲಿ ಬಂಡವಾಳ ಇರಲಿ ಆದ್ರೆ ಕೊಟ್ಟಂತಹ ಒಂದು ಮಾತನ್ನ ವಚನವನ್ನ ಉಳಿಸಿಕೊಳ್ಳುವಂತಹ ಅಭ್ಯಾಸ ಅವನಲ್ಲಿ ಇಲ್ಲ ಇಲ್ಲ ಯಾವಾಗ ಕೊಡ್ತೇನೆ ಅವಾಗ ಕೊಡ್ತೇನೆ ಹೇಳಿರ್ತಾನೆ ಅದ್ ಕೊಟ್ಟರೆ ಮುಗಿದೋಗುತ್ತಾನೆ ಆದ್ರೆ ಕೊಡಂಗಿಲ್ಲ ಏ ಅವನು ಕೂಡ ಸಾಮರ್ಥ್ಯ ಇದ್ ಬಿಡು ಅವನಲ್ಲಿ ಅಷ್ಟೊಂದು ದುಡ್ಡು ಇದ್ ಬಿಡು ಕೊಳೆ ಕೊಡ್ತಾನೆ ಹೌದ್ರಿ ಕೊಡ್ತಾನೆ ಕೊಡ್ತಾನೆ ಯಾವಾಗೂ ಕೊಡ್ತಾನೆ ಅಲ್ಲಿವರೆಗೂ ನೀವು ತಡೀತೀರಿ ಅಲ್ಲಿವರೆಗೂ ಸಮಸ್ತವಾಗಿ ಕೊಡ್ತದ ಇದ್ರೇನ ಹಾಗೆ ಕೊಡ್ತಾ ಹೋಗ್ಬಿಟ್ಟು ಅವನು ವ್ಯಾಪಾರ ಹೆಂಗ್ ಹಿಡಿದ್ರಿ ಅವನು ಕೂಡ ಸರಿಯಾದ ಸಮಯ ಕೊಡಬೇಕು ಅದು ಶೀಲ ಏನು ಸರಿಯಾದ ಸಮಯ ಇಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಕೊಡೋ ಡೇಟ್ ಕೊಡೋದ್ರಲ್ಲಿ ನೀವು ಕೈ ಸಿಗಿಲ್ಲ ಎತ್ತಾಗ ಹೋಗ್ಬಿಡೋದು ಅಲ್ಲಿ ಇರೋದಿಲ್ಲ ಆದ್ರೆ ಬರೋವರೆಗೂ ಅವ್ರು ಪಾಪ ಕಾಯ್ಬೇಕ ಅದಕ್ಕೆ ಅವ್ರು ಸರಿಯಾಗಿ ಸರಿಯಾದ ತಾರೀಕಿಗೆ ಒಂದು ಹಣ ಕೊಡದವನೊಡನೆ ವ್ಯಾಪಾರ ಸರಿಯಲ್ಲ ಸರಿಯಾದಂತಹ ಒಂದು ಸಮಯಕ್ಕೆ ಆ ಒಂದು ದಿನಾಂಕಕ್ಕೆ ಹಣವನ್ನು ಕೊಟ್ಟರೆ ಅಲ್ಲಿ ನಾಗಿರ್ತಕ್ಕಂಥ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಕೆಲವು ಸಾರಿ ಬರಬೇಕಾದ ಹಣ ಎಂದಾದರೂ ಬಂದೇ ಬರುವುದಪ್ಪ ಭರವಸೆ ಇರಬಹುದು ಆದರೆ ವ್ಯಾಪಾರಿಗೆ ಸಾಲದು ಯಾರಿಗೆ ಸಾಲದ ಬಿಕ್ರಿ ಮಾಡುತ್ತಾನೋ ಅವನು ಕಾಲಕ್ಕೆ ಸರಿಯಾಗಿ ಪಾವತಿ ಮಾಡುವ ಅಭ್ಯಾಸ ಇದೇ ಅಭ್ಯಾಸವಿದೆ ಎಂಬ ಖ್ಯಾತಿಯನ್ನು ಅವನು ಬೆಳೆಸಿಕೊಂಡಿದ್ದಾನೆ ಎಂಬುದು ಬಲು ಮುಖ್ಯ ಇದು ಉದ್ರಿ ಕೊಡೋನು ಕೂಡ ಸುಮ್ಮನೆ ಕೊಡಂಗಿಲ್ಲ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಿರ್ತಾನೆ ಅವನ ಬಂಡವಾಳ ಐತಿ ಸಾಮರ್ಥ್ಯ ಐತಿ ಎಲ್ಲ ಐತಿ ಆದರೆ ಇದ್ದಂಥ ಬಂಡವಾಳ ಯಾವ ಒಂದು ಸಾಮರ್ಥ್ಯದಲ್ಲಿ ನನಗೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕೊಡುವಂತಹ ಒಂದು ಶೀಲ ಚಾರಿತ್ರ ಇದೇ ಇಲ್ಲ ಅವನಲ್ಲಿ ಅನ್ನೋದನ್ನು ಕೂಡ ಕೊಡಬೇಕು ಇದ್ದಾಗ ಮಾತ್ರ ಅವನಿಗೆ ನಾವೇನು ಮಾಡಲಿಕ್ಕೆ ಸಾಧ್ಯ ಉದರಿ ರೂಪದಲ್ಲಿ ವಸ್ತುಗಳನ್ನು ಕೊಡಲಿಕ್ಕೆ ಸಾಧ್ಯ ಅದಕ್ಕಾಗಿ ಆ ಒಂದು ವಚನವನ್ನ ಉದರಿಗಾಗಿ ವಚನವನ್ನ ನೀಡುವಂತಹ ಒಂದು ವ್ಯಕ್ತಿಯಲ್ಲಿ ಈ ಮೂರು ಲಕ್ಷಣಗಳು ಯಾವಾಗಲೂ ಈ ಮೂರು ಲಕ್ಷಣ ಇರಬೇಕು ಬಂಡವಾಳ ಸಾಮರ್ಥ್ಯ ಮತ್ತು ಶೀಲ ಈ ಮೂರು ಲಕ್ಷಣಗಳು ಇದ್ದಾಗ ಮಾತ್ರ ನಾವು ಅವನ ಜೊತೆಗೆ ವ್ಯಾಪಾರವನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿಯಾಗಿ ಈ ಒಂದು ಉದರಿ ಪತ್ರದಲ್ಲಿ ಕೆಲವೊಂದಿಷ್ಟು ಪತ್ರಗಳು ಮತ್ತು ಬೇರೆ ಬೇರೆ ತರನಾಗಿ ಬಿಡ್ತಾವ ಅವುಗಳನ್ನ ಆರು ತರನಾಗಿ ವಿಂಗಡಿಸಿದ್ದಾರೆ ಎಷ್ಟು ತರನಾಗಿ ಹೌದು ಒಟ್ಟು ಆರು ತರನಾಗಿ ಈ ಒಂದು ಉದರಿ ಪತ್ರಗಳನ್ನ ವಿಂಗಡಿಸಿದ್ದಾರೆ ಅವ್ರ ಆರು ತರನಾದಂತಹ ಉದರಿ ಪತ್ರಗಳು ಹಾಗಾದ್ರೆ ಯಾವ್ಯಾವು ಹೌದು ಆರು ತರನಾದಂತಹ ಉದರಿ ಪತ್ರಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಏನ್ ಮಾಡೋಣ ಅಂತಂದ್ರೆ ತಿಳಿದುಕೊಳ್ತಾ ಹೋಗೋಣ ಹಾಗಾದ್ರೆ ನೋಡಿದ್ರೆ ಹಾಗಾದ್ರೆ ಆ ಒಂದು ಆರು ಈ ಒಂದು ಉದರಿ ಪತ್ರದಲ್ಲಿ ಬರುವಂತಹ ಆರು ತರನಾದ ಪತ್ರಗಳು ಯಾವ್ಯಾವು ಅದರಲ್ಲಿ ಮೊದಲನೇದಾಗಿ ವಿವರ ತಿಳಿಯ ಬಯಸಿ ಬರೆದ ಪತ್ರ ಏನು ವಿವರವನ್ನ ತಿಳಿಯ ಬಯಸಿ ಬರೆದ ಪತ್ರ ಯಾರೊಂದು ವಿವರವನ್ನ ತಿಳಿಯ ಬಯಸಿ ಪತ್ರ ನೋಡ್ರಿ ಅಂದ್ರೆ ಉದರಿ ಸೌಲಭ್ಯ ಬೇಕೆಂದು ಒಬ್ಬ ಗ್ರಾಹಕ ಇನ್ನೊಬ್ಬ ಒಂದು ವ್ಯಾಪಾರ ಸಂಸ್ಥೆಗೆ ಏನಾದರೂ ಅಥವಾ ವ್ಯಾಪಾರ ಮಾಡುವಂತ ವ್ಯಕ್ತಿಗೆ ಏನಾದರೂ ಪತ್ರವನ್ನ ಬರೆದ ಅಂತಂದ್ರೆ ಆ ಒಂದು ವ್ಯಕ್ತಿಯ ವಿವರವನ್ನ ನಾವೇನ್ ಮಾಡ್ಬೇಕು ತಿಳ್ಕೋಬೇಕು ಅಂತ ಹೇಳಿದ್ದಿಲ್ಲ ಅವನೇನಾದ್ರೂ ಬಂಡವಾಳ ಇದೆಯೇ ಇಲ್ಲೋ ಅವನ ಬಗ್ಗೆ ಏನಪ್ಪ ಅವನ ಸಾಮರ್ಥ್ಯ ಏನು ಅವನ ಚಾರಿತ್ರ ಹೇಗಿದೆ ಅದನ್ನೆಲ್ಲವನ್ನು ತಿಳ್ಕೋಬೇಕಲ್ಲ ಅದಕ್ಕಾಗಿ ಆ ಒಂದು ಗ್ರಾಹಕರಿಗೆ ಏನ್ ಮಾಡ್ತಾನಂತಂದ್ರೆ ಅವರಿಗೆ ಕೊಡುವಂತಹ ವ್ಯಕ್ತಿ ಪತ್ರವನ್ನ ಬರೀತಾನೆ ಪತ್ರವನ್ನ
Tulisi dan antara
ಆಯ್ತು ಭಾಗ ಆದ್ರೆ ಏನ್ ಮಾಡ್ತೀವಿ ಅಂದ್ರೆ ನಿಮ್ಮ ಒಂದು ವಿವರ ನೀಡಿದಂತ ಪತ್ರವನ್ನು ತಲುಪಿದೆ ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಉತ್ತರಿಯನ್ನ ನೀಡಲಿಕ್ಕೆ ತಯಾರಿದೀವಿ ಒಪ್ಪಿಗೆಯನ್ನು ನೀಡಿದೀವಿ ಅಂದ್ರೆ ನಿಮ್ಮ ವಸ್ತುಗಳಿಗೆ ಏನ್ ಬೇಕಲ್ಲ ಅವುಗಳನ್ನು ತೆಗೆದುಕೊಂಡು ಹೋಗ್ಬೋದು ಅಂತ ಅವರ ಒಂದು ವಿವರಗಳ ನಂತರ ವಿವರಗಳನ್ನು ಪಡೆದುಕೊಂಡ ನಂತರ ಅವರಿಗೆ ಉದರಿಯನ್ನು ನೀಡಿ ನೀಡಲು ಒಪ್ಪಿ ಬರೆದ ಪತ್ರ ಇದು ಮೂರನೇದು ನಾಲ್ಕನೇದು ಉದರಿ ಕೊಡಲು ನಿರಾಕರಿಸಿದ ಪತ್ರ ಒಂದು ಟೈಮ್ ಅವರು ಕೊಟ್ಟಂತಹ ಒಂದು ಹೇಳಿಕೆಗಳ ಮೇಲೆ ಅವರು ಬರೆದಂತಹ ಒಂದು ಪತ್ರದ ಮೇಲೆ ನಮಗೇನಾದರೂ ಸಂಶಯಗಳು ಬಂದು ಅದೇನಾದರೂ ಸುಳ್ಳು ಅಂತ ಅನಿಸಿದ್ರೆ ಅಥವಾ ಬೇರೆ ಯಾವ್ದಾದ್ರು ಅವನೇನಾದರೂ ಸುಳ್ಳು ಹೇಳಿದ ನಮ್ಗೆ ಅದು ನಿಜ ಅಂತ ಅನಿಸಿರ್ಬೋದು ಆದ್ರೆ ಬೇರೆ ಒಂದು ವ್ಯಾಪಾರ ಸಂಸ್ಥೆಗೆ ಜೊತೆಗೆ ಏನಾದರೂ ಅವನು ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಾಗ ಅಲ್ಲೇನಾದರೂ ನಾವು ವಿಚಾರಿಸಿದಾಗ ಇಲ್ಲ ಈ ರೀತಿಯಾದಂತಹ ವ್ಯಕ್ತಿ ನಿಮ್ಮ ಜೊತೆಗೆ ವ್ಯಾಪಾರವನ್ನ ಇಟ್ಕೊಂಡಿದ್ದಂತೆ ಯಾವ ರೀತಿಯ ಒಂದು ವ್ಯಾಪಾರವನ್ನ ಇಟ್ಟುಕೊಂಡಿದ್ದ ಹೇಗಿತ್ತು ಹಾಗಾದ್ರೆ ಒಂದು ವ್ಯಾಪಾರದ ವ್ಯವಸ್ಥೆ ಅವನೇನಾದ್ರೂ ವ್ಯಾಪಾರ ವ್ಯವಸ್ಥೆ ಸರಿ ಇಲ್ಲ ಅಂದಾಗ ನಾವು ಆಟೋಮೆಟಿಕಲಿ ಏನ್ ಮಾಡ್ಬೋದಲ್ಲಿ ಇಲ್ಲ ನಿಮಗೆ ಏನಪ್ಪಾ ಅಂತಂದ್ರೆ ಉದರಿಯನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಉದರಿಯನ್ನು ನಿರಾಕರಿಸಿ ಅವರಿಗೆ ಪತ್ರವನ್ನ ಏನ್ ಮಾಡ್ತೀವಿ ಅಂತಂದ್ರೆ ಬರದ್ ಬಿಡೋದು ಬ್ಯಾಡ ಬಿಡ್ರಪ್ಪ ಯಾವುದೇ ಕಾರಣಕ್ಕೂ ಬರೀ ನಾನು ಉದರಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಂತರ ಹೊಸ ಖಾತೆಯನ್ನು ತೆರೆಯಲು ನೋಡ್ರಿ ಗ್ರಾಹಕರ ಹೆಸರಲ್ಲಿ ಖಾತೆಯನ್ನು ಆರಂಭಿಸುವ ಪತ್ರ ಆ ಒಂದು ಗ್ರಾಹಕರ ಹೆಸರಲ್ಲಿ ಏನ್ ಮಾಡ್ಬೇಕು ಒಂದು ಖಾತೆಯನ್ನು ಕೂಡ ಏನ್ ಮಾಡ್ಬೇಕು ಅಂದ್ರೆ ಆರಂಭವನ್ನ ಮಾಡ್ಬೇಕು ಅವರು ಅಂದ್ರೆ ನಗದು ವ್ಯಾಪಾರವೇ ಪರಮಶ್ರೇಷ್ಠವಾದರೂ ಹಲವು ಸಂದರ್ಭಗಳಲ್ಲಿ ಗ್ರಾಹಕರ ಹೆಸರಲ್ಲಿ ಖಾತೆ ತೆರೆಯುವುದು ಹೆಚ್ಚು ಅನುಕೂಲ ಅದು ಉಪಯುಕ್ತ ನಗದು ನಗದು ಹಣ ಕೊಟ್ಟೇಕೊಳ್ಳುವ ಅಭ್ಯಾಸ ಇರುವಾಗ ಸರಕು ಕೊಳ್ಳುವುದು ಕಡಿಮೆ ಅದು ಅಗತ್ಯವಾದಷ್ಟೇ ಮಾತ್ರ ಸೀಮಿತವಾಗಿರುತ್ತದೆ ಅಂದರೆ ಅವರದೇ ಆದಂತಹ ಒಂದು ಖಾತೆ ಏನಾದರೂ ಇದ್ರೆ ಅದನ್ನು ಹಾಕಿಕೊಂಡು ಇದು ಬಿಟ್ಟರೆ ಏನು ಬಂದ್ಬಿಟ್ಟು ನಾವು ಆರಾಮಾಗಿ ಏನು ಮಾಡ್ಬೋದು ಅಂತಂದ್ರೆ ದುಡ್ಡನ್ನು ಹಾಕ್ಬೋದು ನಂತರ ಇಸ್ಕೊಳ್ಳೋದು ಅದೇ ರೀತಿಯಾಗಿ ನಾವು ಕೂಡ ಒಂದು ವಸ್ತುಗಳನ್ನು ಅವರಿಗೆ ಕಳುಹಿಸೋದು ಕುದುರೆ ಸೌಲಭ್ಯದಲ್ಲಿ ಕೊಡುವುದು ಇದೆಲ್ಲವೂ ಕೂಡ ಬಹಳಷ್ಟು ಅನುಕೂಲವಾಗುತ್ತೆ ಅದಕ್ಕಾಗಿ ಯಾರು ಗ್ರಾಹಕ ಅಂತಾರಲ್ಲ ಆ ಒಂದು ಗ್ರಾಹಕರ ಒಂದು ಹೆಸರಿನಲ್ಲಿಯೇ ಏನು ಮಾಡಬೇಕು ಅಂತ ಒಂದು ಖಾತೆಯನ್ನು ಆರಂಭಿಸಬೇಕು ಅದಕ್ಕೆ ಆರಂಭಿಸುವ ಒಂದು ಪತ್ರ ಅಂದರೆ ನಿಮ್ಮ ಖಾತೆ ನೀವು ಏನು ಮಾಡ್ಬೋದು ಆರಂಭಿಸಿಕೊಳ್ಳಬಹುದು ಅಂತ ಒಂದು ಪತ್ರವನ್ನು ಬರೆಯಬಹುದು ಅದು ಉದ್ರಿ ಕೊಡುವಂತ ಸಂದರ್ಭದಲ್ಲಿ ನೋಡ್ರಿ ಎಲ್ಲರ ಒಂದು ಹೆಸರಿನಲ್ಲಿ ಅವರಂತ ಖಾತೆ ಅಂತಲ್ಲ ಇಷ್ಟು ಇವ್ರಿಗೆ ಇಷ್ಟು ನಾನು ನೀನು ಕೊಟ್ಟೆ ಉದ್ರಿ ಕೊಟ್ಟೆ ಇವ್ರಿಗೆ ಇಷ್ಟು ಏನು ಮಾಡಿದೆ ಉದ್ರಿಯನ್ನು ಕೊಟ್ಟೆ ಅವರ ಖಾತೆಗಳಲ್ಲಿ ಅದರ ಒಂದು ಹೆಸರು ಖಾತೆ ಅಂದ್ರೆ ಅವರ ಅಕೌಂಟ್ ಆದ್ರೆ ಅಕೌಂಟ್ ದುಡ್ಡು ಬರೋದಕ್ಕಿಂತ ಸಾಲ ಎಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಗ್ರಾಹಕರ ಹೆಸರಲ್ಲಿ ಖಾತೆಯನ್ನು ಆರಂಭಿಸುವ ಪತ್ರ ನೆಕ್ಸ್ಟ್ ಲೆಕ್ಕವನ್ನು ಪುನರ್ಜೀವನಗೊಳಿಸುವ ಪತ್ರ ಅಂದ್ರೆ ನೋಡ್ರಿ ಮೊದಲೇ ಮಾಡಿದೀವಿ ಸಾಲ ರೂಪದಲ್ಲಿ ಉದ್ರಿ ರೂಪದಲ್ಲಿ ವಸ್ತುಗಳನ್ನ ಒಬ್ಬ ಗ್ರಾಹಕರಿಗೆ ಕೊಟ್ಟಿ ಅವ್ರು ತಗೊಂಡ ತಗೊಂಡು ಸ್ವಲ್ಪ ದಿನಗಳ ನಂತರ ಅಪ್ಪ ಚೆನ್ನಾಗೇ ಇತ್ತು ಬಟ್ ಸ್ವಲ್ಪ ದಿನದ ನಂತರ ಏನ್ ಮಾಡಿದೆ ಅಂದ್ರೆ ಅವನು ನಮ್ಮ ಜೊತೆಗೆ ಒಂದು ವ್ಯಾಪಾರವನ್ನ ಕೈಬಿಟ್ಟಿರ್ತಾರೆ ಕೈ ಬಿಟ್ಟಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಈಟಾಗಿ ಬಿಟ್ಟಪ್ಪ ಯಾಕೆ ಸರಿಯಾದ ಸಮಯಕ್ಕೆ ಒಂದು ದುಡ್ಡು ಕೂಡ ಕೊಡ್ತಾ ಇರ್ತಾರೆ ಒಂದು ಬಂಡವಾಳನೂ ಕೂಡ ಇರುತ್ತೆ ಸಾಮರ್ಥ್ಯನೂ ಇರ್ತ ಒಳ್ಳೆಯದೂ ಇರ್ತ ಆದರೂ ಕೂಡ ನಮ್ಮ ಜೊತೆಗೆ ಇರುವಂತಹ ವ್ಯಾಪಾರವನ್ನ ಬಿಟ್ಟು ಬಿಡ್ತಾರೆ ಅವ್ರು ನಮಗೇನಪ್ಪ ಅಂತಂದ್ರೆ ಏನಪ್ಪ ಒಂದು ಗಿರಾಕಿಯನ್ನು ನಾವೇನ್ ಮಾಡಿದ್ವಿ ಕಳೆದುಕೊಂಡು ಬಿಟ್ಟಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಸ್ವಲ್ಪ ದಿನ ಕಾಯಿಲಿ ಒಂದ್ ತಿಂಗಳ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ವರೆಗೂ ಕಾಯಿಲಿ ಅಲ್ಲಿವರೆಗೂ ಆ ಗ್ರಾಹಕ ನಮ್ಮ ಹತ್ರ ಬಂದು ಯಾವ ಒಂದು ವಸ್ತುಗಳನ್ನ ಕೊಡಲಿಕ್ಕೆ ಮುಂದೆ ಬರಲಿಲ್ಲ ಅಂದಾಗ ಅವರಿಗೆ ನಾವೇನ್ ಮಾಡ್ತೇವೆ ಅಂತ ಪತ್ರವನ್ನು ಬರೀತೀವಿ ನೀನು ಲ್ಯಾಪ್ಟಾಪ್ನ ಪುನರ್ಜೀವನಗೊಳಿಸುವ ಪತ್ರ ನೀವು ಮೊದಲಿಗೆ ನಮ್ಮ ಜೊತೆಗೆ ಒಳ್ಳೆ ರೀತಿಯಲ್ಲಿ ಒಂದು ವ್ಯಾಪಾರ ಸಂಪರ್ಕವನ್ನ ಇಟ್ಕೊಂಡಿದ್ರಿ ಆದ್ರೆ ಈಗ ಇಷ್ಟು ತಿಂಗಳವರೆಗೆ ನೀವು ನಮ್ಮಲ್ಲಿ ಯಾವುದೇ ಒಂದು ವಸ್ತುಗಳನ್ನು ಸರಕುಗಳನ್ನ ಕೊಟ್ಟಿಲ್ಲ ಅದಕ್ಕಾಗಿ ದಯವಿಟ್ಟು ನಿಮ್ಮ ಒಂದು ವ್ಯಾಪಾರವನ್ನ ಮುಂದುವರ್ಸಲಿಕ್ಕೆ ಅಂದ್ರೆ ನಾವು ನಿಮಗೆ ಬೇಕಾದಂತಹ ವಸ್ತುಗಳನ್ನ ಪೂರೈಸಿಕೆ ಮಾಡಲಿಕ್ಕೆ ಮತ್ತು ಬೀಗದಲ್ಲಿ ನಿಂತಿದ್ದೇವೆ ಅದಕ್ಕಾಗಿ ದಯವಿಟ್ಟು ನೀವು ನಿಮ್ಮ ಒಂದು ಸಮಸ್ಯೆಗಳು ಏನೇನು ಕೂಡ ತಿಳಿಸಿ ನಮ್ಮ ಜೊತೆಗೆ ನಿಮ್ಮ ಒಂದು ವ್ಯಾಪಾರವನ್ನ ಮತ್ತೆ ಪುನರಾರಂಭವನ್ನ ಮಾಡಬೇಕೆಂದು ಅವ್ರಿಗೆ ಪತ್ರವನ್ನು ಬರೀವಿ ನಾವು ಅದಕ್ಕೆ ಪುನರ್ಜೀವನಗೊಳಿಸುವಂತಹ ಪತ್ರ ಬಂದು ಅಂದ್ರೆ ಮೊದಲು ವ್ಯಾಪಾರ ಮಾಡುವಂತಹ ವ್ಯಕ್ತಿ ಸಡನ್ ಆಗಿ ಮನದಲ್ಲಿ ನಿಲ್ಲಿಸಿಬಿಡೋದು ಕಾರಣ ಏನು ಅಂತ ಗೊತ್ತಿರಲ್ಲ
ಅದಕ್ಕೆ ಮತ್ತೆ ಏನು ಮಾಡಬೇಕಂದ್ರೆ ವ್ಯಾಪಾರವನ್ನ ಮತ್ತೆ ನೀವು ಆರಂಭ ಮಾಡ್ರಿ, ಪುನರಾರಂಭ ಮಾಡ್ರಿ ನೀವು ಅಂತ ಅವ್ರಿಗೆ ಪತ್ರ ಬಂದ ಬರೆದಿದ್ರ ಅದೇ ಏನಂದ್ರೆ ಪುನರ್ಜೀವನ ನಡೆಸುವಂತಹ ಪತ್ರ. ಇವು ಆರು ತರನಾದಂತಹ ಪತ್ರಗಳು ಉದರಿ ಪತ್ರದಲ್ಲಿ ಬರುವಂತಹವು. ನಿಮ್ಗೆ ಈ ಒಂದು ಉದರಿ ಪತ್ರಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳನ್ನ ಪಿಕ್ ಫೋಟೋ ಹೊಡೆದು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಕಳಿಸಿದ್ದೀನಿ ಕಳಿಸ್ತೇನೆ. ಮೊದಲ ಆಧಾರ್ ತರಹ ಒಂದು ಪತ್ರಗಳ ಉದಾಹರಣೆಗಳನ್ನ ನಿಮಗೆ ಕಳಿಸಿದ್ದೀನಿ, ಅವುಗಳನ್ನು ಕೂಡ ನೋಡ್ಕೊಳ್ರಿ, ಬಹಳಷ್ಟು ಸರಳ ಆದವು. ಇದು ವ್ಯವಹಾರಿಕ ಪತ್ರ ಇನ್ನೊಂದು ಎರಡು ಮೂರು ಪ್ರಕಾರಗಳು ಅಷ್ಟೇ ಅದಾವು. ನಾವು ಮುಂದಕ್ಕೆ ಬಂದ್ರೆ ನಂತರ ನಿಮಗೆ ಇನ್ನೊಂದು ಪುಸ್ತಕವೇ ಅದನ್ನು ಕೂಡ ಪ್ರಾರಂಭ ಮಾಡಬೇಕು. ಸರಿಯಾಗಿ ನಾನು ಕಳಿಸಿದೆ ನೀವು ನೋಡಿದೆ ಕೈ ಬಿಟ್ಟರೆ ನನಗೆ ಆಗಬಾರ್ದು. ನಿಮ್ಗೆ ಉದಾಹರಣೆಗಳನ್ನ ಕಳಿಸಿದ್ದೀನಿ ಅಂತಂದ್ರೆ ಅವುಗಳನ್ನೆಲ್ಲವನ್ನೂ ಕೂಡ ನೀವು ನೋಟ್ಸ್ ಮಾಡಿ ಬರೆದಿಟ್ಕೊಳ್ರಿ, ಬರೆದಿಟ್ಕೊಂಡಾಗ ಸಾಧ್ಯ ಆಗುತ್ತೆ ನೋಡ್ಕೊಳ್ಳಿಕ್ಕೆ. ಯಾಕಂದ್ರೆ ಈ ಪತ್ರಗಳ ಮೇಲೆ ವ್ಯವಹಾರಿಕ ಪತ್ರ ಇದೆಯಲ್ಲ ಅದರ ಮೇಲೆ ನಿಮಗೆ ಒಟ್ಟು 50 ಮಾರ್ಕ್ಸ್. ಬಹಳಷ್ಟು ಸರಳವಾದಂತಹದ್ದು ಇದು ಪಠ್ಯಕ್ರಮ ಇದೆ. ಅದಕ್ಕಾಗಿ ಯಾರೂ ಕೂಡ ಸುಮ್ಮನೆ ನೋಡಿ ಸುಮ್ಮನೆ ಕೈ ಬೆಳಿಗ್ಗೆ ಹೋಗೋಕೆ ಅಭ್ಯಾಸ ಇರಲಿ, ಯಾಕಂದ್ರೆ ಎಲ್ಲರೂ ಕೂಡ ಮೇಲೆಯೇ ಇರಲಿ ಅಭ್ಯಾಸವನ್ನು. ಇದನ್ನೇನು ನೀವು ಭಾಳಷ್ಟು ಅಭ್ಯಾಸ ಮಾಡೋಂಥ ಅವಶ್ಯಕತೆ ಇಲ್ಲ. ಒಂದು ಸಾರಿ ಬಿಟ್ಟರೆ ಎರಡು ಸಾರಿ ಒಂದೇ ಸಾರಿ ಬಂದಿದ್ದು ಬಿಟ್ಟರೆ ಮುಗೋಯ್ತು ಆರಾಮಾಗಿ ನೋಡಿಬಿಟ್ರೆ ನೀವು ಏನು ಮಾಡಲಿಲ್ಲ. 40-50 ಮಾರ್ಕ್ಸು ಆರಾಮಾಗಿ ನಿಮ್ಮ ಜೀವನದಲ್ಲಿ, ಯಾಕಂದ್ರೆ ಎಲ್ಲ ಪತ್ರಗಳು ಅದಾವು ನಿಮ್ಗೆ ಗೊತ್ತಿರುವಂಥ ಪತ್ರಗಳೇ ಅದಾವು. ಅದಕ್ಕೆ ಯಾರೂ ಕೂಡ ಸುಮ್ಮನೆ ಇರದೆ ಇವನ್ನೆಲ್ಲವನ್ನು ಕೂಡ ನೋಡಿಕೊಂಡು ನೋಟ್ಸ್ನಲ್ಲಿ ಬರ್ಕೊಂತ ಇರಬೇಕು. ಹಾಗಾದ್ರೆ ಉದರಿ ಪತ್ರ ಆಯಿತು, ನಂತರ ಈ ಒಂದು ಪರಾಮರ್ಶ ಮತ್ತು ಪರಿಚಯ ಪತ್ರ ಇವೆಲ್ಲವೂ ಕೂಡ ಹೆಚ್ಚಾಗ ಚಲೋ ಇರಾಕಿಗ ಪರಾಮರ್ಶ ಮತ್ತು ಪರಿಚಯ ಆಯಿತು ಇದರಲ್ಲಿ ಅಂತ ನೋಡಿ. ಪರಾಮರ್ಶ ಗಿರಾಕ ಹೇಗ ಅನ್ನೋದು ಒಂದು ಪರಾಮರ್ಶ, ನಂತರ ಪರಿಚಯ ಅವು ಕೂಡ ಎಲ್ಲೂ ಕೂಡ ಇದರಲ್ಲಿ ಬಂದಿಗೆ ಅರಿದಾವು. ಬಟ್ ಆದರೂ ಕೂಡ ನಿಮಗೆ ನೆಕ್ಸ್ಟ್ ಮುಂದಿನ ತರಗತಿ ಪರಾಮರ್ಶ ಮತ್ತು ಪರಿಚಯದ ಪತ್ರದ ಬಗ್ಗೆ ಹೇಳಿಕೊಂಡು ನಂತರ ಆ ಉದಾಹರಣೆ ಉದರಿ ಪರಾಮರ್ಶನ ನಂತರ ಪರಿಚಯ ಪತ್ರಗಳ ಒಂದು ಉದಾಹರಣೆಗಳನ್ನು ಕೂಡ ಬಿಡಿಸ್ತಾ ನಿಮಗೆ ಅವುಗಳ ಉದಾಹರಣೆಗಳನ್ನು ಕೂಡ ನಿಮ್ಮ ಒಂದು ಗ್ರೂಪ್ಗೆ ಕಳುಹಿಸ್ತೀನಿ. ಎಲ್ಲರೂ ಕೂಡ ಸರಿಯಾಗಿ ಏನು ಮಾಡ್ರಿ ಅಂತ ನೋಡಿಕೊಂಡು ಸರಿಯಾಗಿ ಓದ್ಕೊಂಡು ಸರಿಯಾಗಿ ಏನು ಮಾಡ್ರಿ ಅಂತ ಬರೆದು ಇಟ್ಕೊಳ್ರಿ. ಹಾಗಾದರೆ ಇಂದಿನ ಒಂದು ತರಗತಿ ಇಷ್ಟೇ ಸಾಕು. ನಂತರ ಮುಂದಿನ ತರಗತಿಯಲ್ಲಿ ಉಳಿದಂತಹ ಒಂದು ಪತ್ರಗಳ ಬಗ್ಗೆ ತಿಳಿದುಕೊಳ್ಳಿ.